ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ನಿಮಗೆ ವಾಟ್ಸಪ್ನಲ್ಲಿರುವಂತಹ 5 ಹಿಡನ್ ಟ್ರಿಕ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಒಂದು ಹೊಸ ಒಂದು ಟ್ರಿಕ್ಸ್ಗಳು, ಸೊ ಅದು ಉಪಯೋಗಿಸೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ, ನಿಮ್ಮ ಡಾಟಾ ಸೇವ್ ಆಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ಇಂಥ ಒಂದು ಟ್ರಿಕ್ಸ್ಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ 8 ಗಂಟೆ ನೋಡಿ. ಅದೇ ಜೊತೆಗೆ ಇದೇ ಮೊದಲನೇ ಬಾರಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಗೊಂದು ತಪ್ಪದೆ ಲೈಕ್ನ ಮಾಡಿ. ಸೊ ಬನ್ನಿ, ಇವತ್ತಿನೊಂದು ವಿಡಿಯೋನ ಶುರು ಮಾಡುವ. ಓಕೆ ಫ್ರೆಂಡ್ಸ್, ಇವಾಗ ಫಸ್ಟ್ ಟ್ರಿಕ್ ಏನು ಅಂತ ಹೇಳಿದ್ರೆ, ಸೊ ನೀವು ಮೆಸೇಜ್ನ ಫಾರ್ವರ್ಡ್ ಮಾಡುವಾಗ ನೋಡಿರ್ತೀರಾ, ಸೊ ನಿಮಗೆ ಯಾರಾದರೂ ಒಂದು ಫ್ರೆಂಡ್ ಮೆಸೇಜ್ ಕಳಿಸ್ತಾರೆ, ಸೊ ಅದನ್ನು ನೀವು ಫಾರ್ವರ್ಡ್ ಮಾಡುವಾಗ ಜಸ್ಟ್ 5 ಜನರಿಗೆ ಫಾರ್ವರ್ಡ್ ಮಾಡೋಕ್ಕಾಗುತ್ತೆ. ಸೊ ನೀವು 5ಕ್ಕಿಂತ ಹೆಚ್ಚು ಜನರಿಗೆ ಫಾರ್ವರ್ಡ್ ಒಂದೇ ಸತಿ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಂತಂದ್ರೆ ಫಸ್ಟ್ 5 ಜನರಿಗೆ ಫಾರ್ವರ್ಡ್ ಮಾಡಿ, ಪುನಃ ಬಂದು ಇನ್ಯಾರು 5 ಜನರಿಗೆ ಫಾರ್ವರ್ಡ್ ಮಾಡಬೇಕು. ಬಟ್ ನಾನು ಒಂದು ಹೇಳ್ಕೊಡೋಂಥ ಟ್ರಿಕ್ನಿಂದ ನೀವು ಒಂದೇ ಸತಿಗೆ 256 ಜನರಿಗೆ ಫಾರ್ವರ್ಡ್ ಮಾಡ್ಬೋದು ಮೆಸೇಜ್ನ. ಒಂದು ಸತಿ ಫಾರ್ವರ್ಡ್ ಮಾಡಿದ್ರೆ ಅದು ಎಲ್ರಿಗೂ ಸೆಂಡ್ ಆಗಿರುತ್ತೆ. ಸೊ ಆ ರೀತಿಯಾದಂಥ ಒಂದು ಟ್ರಿಕ್ನ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಮೊಬೈಲ್ನ ತಕೊಳ್ಳುವ. ಸೊ ಫಸ್ಟಿಗೆ ಏನು ಮಾಡಿ, ನಿಮ್ಮೊಂದು ಮೊಬೈಲ್ನ ಓಪನ್ ಮಾಡಿಕೊಂಡು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಕೆ, ನಾನಿವಾಗ ವಾಟ್ಸಪ್ ಆನ್ ಮಾಡ್ಕೊಂಡಿದ್ದೀನಿ, ಸ್ಕ್ರೀನ್ಗೆ ಕಡೆ ಕೂಡ ಆನ್ ಮಾಡಿದ್ದೀನಿ. ಸೊ ಜೊತೆಗೆ ನೀವೀಗ ಇಲ್ಲಿ ಸೈಡ್ನಲ್ಲಿ ನೋಡ್ತಿರ್ಬೋದು, ಸ್ಕ್ರೀನ್ ಶೋ ಆಗ್ತಾ ಇದೆಯಲ್ಲ. ಸೊ ಇದರಲ್ಲಿ ನೋಡಿ ಇವಾಗ ನಾನು ತಿಳಿಸ್ಕೊಡ್ತೀನಿ ಹೇಗೆ ನೀವು ಒಂದೇ ಸತಿಗೆ 5ಕ್ಕಿಂತ ಹೆಚ್ಚು ಜನರಿಗೆ ಮೆಸೇಜ್ನಿಗೆ ಫಾರ್ವರ್ಡ್ ಮಾಡೋದು. ಸಿಂಪಲ್ಲಾಗಿ ನಿಮ್ಮ ಒಂದು ಮೊಬೈಲ್ನ ವಾಟ್ಸಪ್ನಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ ಅಂತ ಇರುತ್ತಲ್ಲ ನಿಮಗೆ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೋಡಿ, ಒಂದು ಫಸ್ಟಲ್ಲಿ ಕೇಳ್ತಾ ಇದೆ ನ್ಯೂ ಗ್ರೂಪ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ ನೋಡಿ, ನ್ಯೂ ಅಂತ ಹೇಳ್ಬಿಟ್ಟು ಒಂದು ಬರೆದಿದೆ. ನನಗೆ ಓದೋಕ್ಕೆಲ್ಲ ಗೊತ್ತಿಲ್ಲ, ಸೊ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ, ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಸೊ 2ನೇ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇದರಿಗೆ ಏನಾಗುತ್ತೆ ಅಂತಂದರೆ, ನಿಮ್ಮೊಂದು ಮೊಬೈಲ್ನಲ್ಲಿರುವಂತಹ ಒಂದು ಏನಿರುತ್ತೆ ಚಾಟ್ಸ್ ಓಪನ್ ಆಗುತ್ತೆ. ಜೊತೆಗೆ ಅಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು 0 ಆಫ್ ತೋರಿಸ್ಬಿಟ್ಟು 256 ಅಂತ ತೋರಿಸ್ತಾ ಇದೆ ಸೆಲೆಕ್ಟೆಡ್ ಅಂತ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, 0 ಇಂದ 256 ಅಕೌಂಟ್ಸ್ನ ಒಂದೇ ಸತಿಗೆ, ಅಂದರೆ ನಂಬರ್ ಏನಿದೆ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಇಷ್ಟ ಇರೋಂಥ ನಂಬರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಇವಾಗ ನಾನು 7 ಅಕೌಂಟ್ ಅಂದರೆ 7 ಚಾಟ್ಸ್ನ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಿಮಗೆ ಬೇಕಾಗಿರುವಷ್ಟು ನೀವು ಚಾಟ್ಸ್ಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಈ ಥರ. ಓಕೆ, ನಾ ಈ ರೀತಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಹೋಗಿ, ನಿಮಗೆ ಇಷ್ಟ ಇರೋಷ್ಟು ಯಾರಿಗೆಲ್ಲ ನೀವು ಮೆಸೇಜ್ನ ಫಾರ್ವರ್ಡ್ ಮಾಡ್ಬೇಕು ಅಂತೀರಿ, ಸೊ ಅವರಿಗೆಲ್ಲ ಈ ರೀತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವ್ರನ್ನೆಲ್ಲ. ಸೊ ಈ ರೀತಿ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದು ಹೊಸ ಗ್ರೂಪ್ ಥರ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕೆಳಗಡೆ ರೈಟ್ ಮಾರ್ಕ್ ಕೇಳ್ತಾ ಇದ್ದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಒಂದು ಗ್ರೂಪ್ ಕ್ರಿಯೇಟ್ ಆಯಿತು, ಎಷ್ಟು 17 ಜನರು. ಸೊ ಈ ರೀತಿಯಾಗಿ ನೀವು ಒಂದು 100 ಜನರಿಗೆ ಒಂದೇ ಸತಿ ಫಾರ್ವರ್ಡ್ ಮಾಡಬೇಕು ಅಂತಿದ್ದೀರಾ ಮೆಸೇಜ್ನ, ಇದೇ ಥರ ಒಂದು 100 ಜನರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ 100 ಜನರನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನೀವೇನು ಮಾಡಬೇಕು, ನೀವು ಯಾವ ಮೆಸೇಜ್ನ ಫಾರ್ವರ್ಡ್ ಮಾಡಬೇಕು ಅಂತಿದ್ದೀರಾ, ಸೊ ಆ ಒಂದು ಮೆಸೇಜ್ನ ಆ ಒಂದು ಗ್ರೂಪಿಗೆ ನೋಡಿ ಮೇಲ್ಗಡೆ ಆ ಒಂದು ಗ್ರೂಪ್ ಬಂದು ಕೂತ್ಕೊಂಡಿದೆ. ಸೊ ಅದನ್ನು ನೀವು ಇಲ್ಲಿ ಆ ಗ್ರೂಪಿಗೆ ಸೆಂಡ್ ಮಾಡಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗ್ರೂಪ್ ಬಂದು ಕೂತಿದೆ ಮೇಲ್ಗಡೆ. ಸೊ 2 ದಿನ ಮುಂಚೆನೇ ಒಂದು ಕ್ರಿಯೇಟ್ ಮಾಡಿದೆ, ಸೊ ಈಗ ಇನ್ನೊಂದು ಕ್ರಿಯೇಟ್ ಮಾಡಿಕೊಂಡೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಆ ಒಂದು ಗ್ರೂಪ್ ಏನಿದೆ, ಸೊ ಅದಕ್ಕೆ ಬಂದ್ಬಿಟ್ಟು ಏನಾದರೂ ಮೆಸೇಜ್ ಹಾಕಿ ನೋಡಿ. ಇಲ್ಲಿ 18 ಪೀಪಲ್ಸ್ ಈಗ ಒಂದು ಮೆಸೇಜ್ನ ನಾನು ಹಾಕ್ತೀನಿ, ಜಸ್ಟ್ ಹಾಯ್ ಅಂತ ಟೈಪ್ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಈಗ ಹಾಯ್ ಅಂತ ಟೈಪ್ ಮಾಡಿ ಹಾಕಿದ್ರೆ, ಸೊ ಬ್ಯಾಕ್ ಬಂದು ನೋಡಿ. ಸೊ ನೀವಿಲ್ಲಿ ಏನು ಮಾಡಿರ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇರ್ತೀರಾ, ಸೊ ಅವರಿಗೆಲ್ಲ ಆ ಒಂದು ಮೆಸೇಜ್ ಏನಾಗಿರುತ್ತೆ ಫಾರ್ವರ್ಡ್ ಆಗಿರುತ್ತೆ, ಅಂದರೆ ಅವರಿಗೆಲ್ಲ ಸೆಂಡ್ ಆಗಿರುತ್ತೆ. ಸೊ ಯಾವ ಥರ ನೀವು ಅವರ ಒಂದು ಅಕೌಂಟಿಗೆ ಹೋಗ್ಬಿಟ್ಟು ಈ ಥರ ಹಾಯ್ ಅಂತ ಇದು ಮೆಸೇಜ್ನ ಟೈಪ್ ಮಾಡಿ ಸೆಂಡ್ ಮಾಡಿರೋ ಥರ ಹೋಗಿರುತ್ತೆ ಅವರಿಗೆ. ಓಕೆನಾ? ಜಸ್ಟ್ ಅಲ್ಲೊಂದು ಸಿಂಬಲ್ ಬಂದಿರುತ್ತೆ ಒಂದು ಗ್ರೂಪ್ ಇದೆ. ಸೊ ಈ ರೀತಿ ಆಗಿಬಿಟ್ಟು ನೀವು 5ಕ್ಕಿಂತ ಹೆಚ್ಚು ಜನರಿಗೆ ಒಂದೇ ಸತಿಗೆ ಮೆಸೇಜ್ನ ಫಾರ್ವರ್ಡ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಟ್ರಿಕ್. ಸೊ 2ನೇ ಟ್ರಿಕ್ ಯಾವುದು ಅಂತ ಹೇಳಿದ್ರೆ, ಸೊ ನೀವು ನೋಡಿರ್ತೀರಾ ಒಂದು ನೀವೇನಂದರೆ ಒಂದು ವೀಡಿಯೋಸ್ ನೋಡ್ತಾ ಇರ್ತೀರಾ ಅಥವಾ ಬೇರೆ ಒಂದು ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇರ್ತೀರಲ್ಲ. ಸೊ ಆ ಥರ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ಸಪ್ನಲ್ಲಿ ಗ್ರೂಪ್ಸಿಂದ ಅಥವಾ ನಾಟ್ ಒಂದು ಚಾಟ್ಸಿಂದ ಏನಾಗುತ್ತೆ ಮೆಸೇಜ್ ಬರುವಾಗ, ಸೊ ಅದೇನು ಬರುತ್ತೆ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ಒಂದು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಏನು ಒಂದು ವೀಡಿಯೋನ. ಸೊ ಅದು ಇಷ್ಟು ಒಂದು ಕಾಲ್ ಭಾಗದಷ್ಟು ಆ ಒಂದು ನೋಟಿಫಿಕೇಶನ್ ಬಂದು ಶೋ ಆಗ್ತಾ ಇರುತ್ತೆ. ಸೊ ಅಲ್ಲಿ ಅರ್ಧಂಬರ್ಧ ವೀಡಿಯೋ ಕಾಣುವಂಥದ್ದು, ನಿಮಗೆ ಅದು ಇರಿಟೇಟ್ ಆಗುತ್ತಲ್ಲ. ಸೊ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಒಂದು ನೋಟಿಫಿಕೇಶನ್ ಏನು ಬರುತ್ತೆ, ಸೊ ಅದು ಕಾಣದ ಹಾಗೆ ಮಾಡ್ಕೊಳ್ಳುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಸೊ ಸಿಂಪಲ್ ಇಲ್ಲಿ 3 ಡಾಟೆಡ್ ಮೇಲೆ ಕ್ಲಿಕ್ನ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ. ಸೊ ಇಲ್ಲಿ ನೋಟಿಫಿಕೇಶನ್ ಆನ್ ಅಂತೇಳ್ಬಿಟ್ಟು ಆಪ್ಷನ್ ಸಿಗ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು. ಸೊ ಇಲ್ಲಿ ನೋಡಿ ಮೆಸೇಜ್ ಅಂತಿದೆ, ಜೊತೆಗೆ ಇಲ್ಲಿ ಕೆಳಗಡೆ ಗ್ರೂಪ್ಸ್ ಅಂತಿದೆ. ಸೊ ಇಲ್ಲಿ ಕಾಲ್ಸ್ ಅಂತ ಇರೋದು ಬಿಟ್ಟು ಬಿಡಿ, ಇಲ್ಲಿ ನೋಡಿ 2 ಕಾಣ್ತಿದೆ. ಸೊ ಇಲ್ಲಿ ನೋಡಿ ನೋಟಿಫಿಕೇಶನ್ ಅಂತೇಳ್ಬಿಟ್ಟು ಒಂದು ಆಪ್ಷನ್ ಇನೇಬಲ್ ಆಗಿದೆ ಅಲ್ಲ, ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ಗ್ರೂಪ್ಸಲ್ಲೂ ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಮೆಸೇಜ್ ಬಂದರೂ ಅದು
ಸ್ಕ್ರೀನ್ ಮೇಲೆ ಕಾಣಲ್ಲ, ಬಟ್ ಇಲ್ಲಿ ಮೇಲ್ಗಡೆ ಇಲ್ಲಿ ಅಂತ ಹೇಳಿದ್ರೆ ಟೈಮ್ ಎಲ್ಲ ತೋರಿಸ್ತಾ ಇರುತ್ತಲ್ಲ. ಸೊ ಅಲ್ಲಿ ಜಸ್ಟ್ ಈಗ ಒಂದು ವಾಟ್ಸಪ್ನ ಒಂದು ಐಕನ್ ಕಾಣ್ತಾ ಇರುತ್ತೆ ಅಷ್ಟೇ. ಸೊ ನೀವು ಇಲ್ಲಿ ಈ ರೀತಿ ಸ್ಕ್ರಾಲ್ ಮಾಡ್ಕೊಂಡು ನೋಡ್ಬೇಕಾಗುತ್ತೆ ಯಾರ ಮೆಸೇಜ್ ಯಾವ ಮೆಸೇಜ್ ಬಂದಿದೆ ಅಂತ ತಿಳ್ಕೊಂಡು. ಸೊ ಸ್ಕ್ರೀನ್ ಮೇಲೆ ಬರಲ್ಲ, ನಿಮ್ಗೆ ಯಾವುದೈತೆ ಇರಿಟೇಟ್ ಆಗಲ್ಲ. ಸೊ ಇದು ಬಂದ್ಬಿಟ್ಟು ಎರಡನೇ ಟ್ರಿಕ್, ಇದರಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಜೊತೆ ಮೂರನೇ ಟ್ರಿಕ್ ಯಾವ್ದು ಅಂತ ಹೇಳಿದ್ರೆ ನಿಮ್ಮ ಒಂದು ಡಾಟಾನ ಸೇವ್ ಮಾಡ್ಕೊಳ್ಳಿ. ಯಾವ ಥರ? ಸೊ ನಿಮಗೆ ನೀವೊಂದು ಆ್ಯಪ್ಸಲ್ಲಿ ಇರ್ತೀರ, ಬೇರೆ ಯಾವುದೋ ಆ್ಯಪ್ಸಲ್ಲಿ ಇರ್ತೀರ, ಹಾಗೆ ನಿಮಗೆ ಒಂದಷ್ಟು ಮೀಡಿಯಾ ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಗ್ರೂಪ್ಸಲ್ಲಿ ಬರ್ತಾ ಇರುತ್ತೆ. ಅದು ಆಟೋ ಡೌನ್ಲೋಡ್ ಇದ್ಬಿಟ್ಟು ಎಲ್ಲ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗ್ತಾ ಇರುತ್ತೆ. ನಿಮಗೆ ನಿಮ್ಮ ಗ್ಯಾಲರಿಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ, ಜೊತೆಗೆ ಇಲ್ಲಿ ಆಟೋಮೆಟಿಕ್ ಡೌನ್ಲೋಡ್ ಆಯ್ತು ನೆಟ್ ಕೂಡ, ಅಂದರೆ ನಿಮ್ಮ ಒಂದು ಮೊಬೈಲ್ ಡಾಟಾ ಏನಿದೆ ಅದು ಖಾಲಿಯಾಗ್ತಾ ಬರುತ್ತೆ. ಸೊ ಇದರಿಂದ ಹೀಗೆ ಸೇವ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಮೊಬೈಲ್ ಡಾಟಾ ಅಂತ ಹೇಳಿದ್ರೆ ಸಿಂಪಲ್ ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ. ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಹೇಳಿದರೆ ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇದೆಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ಮೀಡಿಯಾ ಆಟೋ ಡೌನ್ಲೋಡ್ ಅಂತ ಸಿಗುತ್ತಲ್ಲ, ಸೊ ಇದರಲ್ಲಿ ನೋಡಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತಿದೆ. ಸೊ ಈ ರೀತಿ ಎಲ್ಲ ಟಿಕ್ ಮಾರ್ಕ್ ಬಂದಿರುತ್ತೆ. ಸೊ ಇದನ್ನೆಲ್ಲ ನೀವು ಈ ರೀತಿ ಅನ್ಟಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಸೊ ಹಾಗೆ ವೆನ್ ಕನೆಕ್ಟೆಡ್ ಆನ್ ವೈಫೈ, ಸೊ ಇದನ್ನು ಕೂಡ ಅನ್ಟಿಕ್ ಮಾಡಿ, ಜೊತೆಗೆ ಇನ್ನು ಮೂರನೇ ಆಪ್ಷನ್ ಕೂಡ ಈ ರೀತಿ ಅನ್ಟಿಕ್ ಮಾಡಿಟ್ಟಿದೆ. ಸೊ ಇದರಿಂದ ಯಾವುದೇ ಒಂದು ಫೈಲ್ಸ್ ಏನಿದೆ ಆಟೋಮೆಟಿಕ್ ಡೌನ್ಲೋಡ್ ಆಗಲ್ಲ. ನೀವೇ ವಾಟ್ಸಪ್ನ ಓಪನ್ ಮಾಡಿ ಡೌನ್ಲೋಡ್ ಮಾಡಿದ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ. ಸೊ ಇದು ನಿಮಗೆ ಯೂಸ್ ಆಗುವಂಥ ಇನ್ನೊಂದು ಟ್ರಿಕ್, ಅಂದರೆ ಮೊಬೈಲ್ ಡಾಟಾನ ಸೇವ್ ಮಾಡ್ಕೊಂಥ ಟ್ರಿಕ್. ಜೊತೆಗೆ ನಾನು ಆಗಲೇ ಹೇಳಿದೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಗ್ಯಾಲರಿ ಇರುವಂಥ ಸ್ಟೋರೇಜ್ ಜಾಸ್ತಿ ಇರುತ್ತೆ. ಸೊ ಇದರಿಂದ ಸೇವ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಅದಕ್ಕೂ ಒಂದು ಟ್ರಿಕ್ ಇದು ತಿಳಿಸ್ಕೊಡ್ತೀನಿ. ಓಕೆ, ಇನ್ನು ನಾಲ್ಕನೇ ಟ್ರಿಕ್ ಯಾವುದು ಅಂತ ಹೇಳಿದರೆ, ಸೊ ನೀವು ನೋಡಿ ಇರ್ತೀರ ನಿಮ್ಮ ಫ್ರೆಂಡ್ಸ್ ತುಂಬಾ ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್ ಅಥವಾ ಫ್ರೆಂಡ್ಸ್ ಗ್ರೂಪ್ ಈ ರೀತಿ. ನಿಮ್ಮ ಪರ್ಮಿಷನ್ ಕೇಳದೇ ನಿಮ್ಮ ಒಂದು ಅಕೌಂಟ್ ಒಂದು ನಂಬರ್ ಏನಿದೆ ಅದಕ್ಕೆ ಆ್ಯಡ್ ಮಾಡಿಬಿಡ್ತಾರೆ. ಸೊ ಇದರಿಂದ ಹೀಗೆ ತಪ್ಪಿಸ್ಕೊಳ್ಳೋದು ಅಂದರೆ ನಿಮ್ಮೊಂದು ಪರ್ಮಿಷನ್ ಇಲ್ಲದೇ ಯಾರು ಕೂಡ ಆ್ಯಡ್ ಮಾಡೋಕ್ಕಾಗದೇ ಇರೋ ಥರ ಹೀಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಅವ್ನು ಸೆಟ್ಟಿಂಗ್ ಹೇಗೆ ಮಾಡೋದು ಅಂತ ಹೇಳಿದ್ರೆ, ತ್ರೀ ಡಾಟೆಡ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸಿಗೆ ಹೋಗಿ. ಸೊ ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಪ್ರೈವೇಸಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ಸ್ಕ್ರಾಲ್ ಮಾಡಿ ಫುಲ್ಲು. ಸೊ ಇಲ್ಲಿ ನೋಡಿ ಗ್ರೂಪ್ಸ್ ಅನ್ನೋಂಥ ಒಂದು ಆಪ್ಷನ್ ಸಿಗ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನೋಡಿ ಎವ್ರಿ ಒನ್ ಅಂತಿದೆ. ಸೊ ಅಂದರೆ ಯಾರು ಎಲ್ಲರೂ ಕೂಡ ನಿಮ್ಮ ಒಂದು ಯಾವುದೇ ಬೇಕಾಗಿರುವಂಥ ಗ್ರೂಪ್ಗಳಿಗೆ ಆ್ಯಡ್ ಮಾಡ್ಬೋದು. ಹಾಗೆ ಮೈ ಅಕೌಂಟ್ಸ್ಗಳು ಕೊಟ್ಟರೆ ನೀವು ಯಾರನ್ನ ಸೆಲೆಕ್ಟ್ ಮಾಡಿ ಇಡ್ತೀರಾ, ಸೊ ಅವ್ರು ಮಾತ್ರ ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡೋಕ್ಕಾಗುತ್ತೆ. ಸೊ ಹಾಗೆ ಮೂರನೇ ಆಪ್ಷನ್ ಕೊಟ್ಟರೆ ನೀವು ಯಾರನ್ನೆಲ್ಲ ಬೇಡ ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡ್ತಿರಲ್ಲ ಅವರೆಲ್ಲ ಮಾಡೋಕ್ಕಾಗಲ್ಲ ಗ್ರೂಪಿಗೆ. ಸೊ ಈ ರೀತಿಯಾಗಿ ಸೆಟ್ಟಿಂಗ್ಸ್ನ ನೀವು ಒಂದು ಮಾಡ್ಕೋಬೋದು. ಅದರಿಂದ ನಿಮಗೆ ಲಾಭ, ನಿಮ್ಮ ಫ್ರೆಂಡ್ಸ್ ನಿಮ್ಮ ಒಂದು ನಂಬರ್ನ ಎಲ್ಲ ಗ್ರೂಪಿಗೆ ಕೂಡ ಆ್ಯಡ್ ಮಾಡೋಕ್ಕಾಗಲ್ಲ ನಿಮ್ಮ ಪರ್ಮಿಷನ್ ಇಲ್ಲದೆ. ಓಕೆನಾ? ಅವ್ರ ಲಿಂಕ್ ಕಳಿಸ್ಬಿಟ್ಟು ನೀವೇ ಬೇಕಾದ್ರೆ ಜಾಯ್ನ್ ಆಗ್ಬೋದು. ಇದು ನಾಲ್ಕನೇ ಟ್ರಿಕ್. ಇನ್ನು ಐದನೇ ಟ್ರಿಕ್ ಯಾವುದು ಅಂತ ಹೇಳಿದ್ರೆ, ಆಗಲೇ ಹೇಳ್ದಂಗೆ ಮೊಬೈಲ್ ಡಾಟಾನ ಸೇವ್ ಮಾಡೋದು ತಿಳಿಸ್ಕೊಟ್ಟೆ ಮೂರನೇ ಟ್ರಿಕ್ನಲ್ಲಿ. ಈಗ ಐದನೇ ಟ್ರಿಕ್ ಯಾವುದು ಅಂತ ಹೇಳಿದ್ರೆ, ಹೇಳ್ದೆ ತಾನೆ ಅವ್ರು ಡೌನ್ಲೋಡ್ ಮಾಡಿದೆಲ್ಲ ಗ್ಯಾಲರಿಗೆ ಬರ್ತಾ ಇರುತ್ತೆ. ಸೊ ಇದರಿಂದ ಈಗ ತಪ್ಪಿಸ್ಕೊಳ್ಳೋದು ಅಂದರೆ, ನೀವು ಯಾವುದೇ ಒಂದು ಫೈಲ್ ಆಗಿರ್ಬೋದು, ಫೋಟೋ ವೀಡಿಯೋ ಯಾವುದನ್ನೇ ಡೌನ್ಲೋಡ್ ಮಾಡಿ, ಅದು ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಡೌನ್ಲೋಡ್ ಆಗಿರೋ ಥರ, ಅಂದರೆ ಮೊಬೈಲ್ ಗ್ಯಾಲರಿಗೆ ಬರದೇ ಇರೋ ಥರ ಯಾವ ಥರ ಒಂದು ಸೆಟ್ಟಿಂಗ್ನ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಸಿಂಪಲ್ ಅಂದರೆ ಸಿಲಿ ಸುತ್ತಿನ ಸೆಟ್ಟಿಂಗ್ಸಿಗೆ ಬನ್ನಿ. ಸೊ ಇಲ್ಲಿ ನೋಡಿ ನೀವೇನು ಮಾಡಿ ಅಂತಂದರೆ, ಚಾಟ್ಸ್ ಅಂತ ಇದೆಯಲ್ಲ ಇದಕ್ಕೆ ಹೋಗಿ. ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇದು ಇನೇಬಲ್ ಆಗಿರುತ್ತೆ, ಇದನ್ನ ಡಿಸೇಬಲ್ ಮಾಡ್ಕೊಳ್ಳಿ. ಸೊ ಇದರಿಂದ ಇದು ಆಫ್ ಆಗಿದ್ದರೆ ನಿಮ್ಮ ಒಂದು ಯಾವುದೇ ಡೌನ್ಲೋಡ್ ಆಗಿರೋಂಥ ಫೈಲ್ ಫೋಟೋಸು ನಿಮ್ಮ ಗ್ಯಾಲರಿಗೆ ಬರಲ್ಲ, ವಾಟ್ಸಪ್ನಲ್ಲಿ ಮಾತ್ರ ಇರುತ್ತೆ. ಆನ್ ಆಗಿದ್ದರೆ ಡೌನ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಗೆ ಬರುತ್ತೆ. ಸೊ ಈ ಐದು ಟ್ರಿಕ್ ಕೂಡ ನಿಮಗೆ ಎಲ್ಲರಿಗೂ ತುಂಬ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕೂಡ ಆನ್ ಮಾಡ್ಕೊಳ್ಳಿ.